ಸುರೇಶ್ ಬಾಬು ಅವರ ಯಾವುದೇ ಒಂದು ಸಹಕಾರ ಸಂಘಗಳು ಆ ತರ ಗುರುತಿಸಿಕೊಂಡಿರುವಂತವು ಇಲ್ಲ ಅವರು ಇಷ್ಟು ವರ್ಷ ಶಾಸಕರಾಗಿದ್ದರೂ ಸಹ ಯಾವುದೇ ಸಹಕಾರ ಸಂಘದಲ್ಲಿ ಅವರ ಹಸ್ತಕ್ಷೇಪ ಇದು ಇಲ್ಲ ಯಾವುದೇ ವ್ಯಕ್ತಿ ಗೆದ್ದಿದ್ರು ಆ ವ್ಯಕ್ತಿ ನಮ್ಮ ಜೆಸಿ ಮಾಧುಸ್ವಾಮಿ ಅವರ ಕೃಪಾ ಕಟಾಕ್ಷದಲ್ಲಿ ಗೆದ್ದಿದ್ರು ಅವರು ಇಡ್ತಿದ್ದರಲ್ಲಿ ಅವರು ಯಾವ ಯಾವ ತಾಲೂಕಲ್ಲಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವ ಮಾಧುಸ್ವಾಮಿ ನೇತೃತ್ವದಲ್ಲಿ ಅವರೆಲ್ಲ ಗೆದ್ದೇ ಗೆಲ್ತಾರೆ ಸರ್ ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿರ್ದೇಶಕರ ಸ್ಥಾನಕ್ಕೆ ಘಟಾನುಘಟಿಗಳು ಸ್ಪರ್ಧೆಗೆ ಸಜ್ಜಾಗಿದ್ದು ಚಿಕ್ಕನಾಯಕನಹಳ್ಳಿಯ ತಾಲೂಕು ನಿರ್ದೇಶಕ ಸ್ಥಾನಕ್ಕೆ ಶಿವಪ್ರಕಾಶ್ ಇಂದು ನಾಮಿನೇಷನ್ ಅರ್ಜಿ ಸಲ್ಲಿಸಿದ್ದಾರೆ ಸುಮಾರು ವರ್ಷಗಳಿಂದಲೂ ಸಹಕಾರ ಸಂಘಗಳಲ್ಲಿ ಜೆಸಿ ಮಾಧುಸ್ವಾಮಿ ಅವರ ನಾಯಕತ್ವದಲ್ಲಿ ಗೆಲ್ಲುತ್ತಾ ಬಂದಿದ್ದೇವೆ ಅದೇ ರೀತಿ ನನಗೂ ಈ ಬಾರಿ ಅವರ ಬೆಂಬಲ ಇದೆ ಗೆಲುವು ಖಚಿತ ಒಟ್ಟಿನಲ್ಲಿ ಹೇಳೋದಾದರೆ ಈಗಿರುವಂತಹ ಶಾಸಕ ಸುರೇಶ್ ಬಾಬುರವರು ಶಾಸಕರಾಗಿದ್ದಾರೆ ಬಿಟ್ಟರೆ ಸಹಕಾರಿ ಕ್ಷೇತ್ರಕ್ಕೆ ಅವರ ಬೆಂಬಲ ಶೂನ್ಯ ಎಂದು ಅಭ್ಯರ್ಥಿ ಪ್ರಕಾಶ್ ನುಡಿದಿದ್ದಾರೆ ಸಂತೋಷ ಆಗ್ತಿದೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಹಾಲು ಒಕ್ಕೂಟಕ್ಕೆ ಸ್ಪರ್ಧೆ ಮಾಡಿದ್ದೀನಿ ನಮ್ಮ ಜೆಸಿ ಮಾಧುಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ಈ ಕ್ಷೇತ್ರದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ ನಿಮ್ಮ ಕೊಡುಗೆ ಏನಿರುತ್ತೆ ಹಾಲು ಒಕ್ಕೂಟದಲ್ಲಿ ಏನೇನು ಸವಲತ್ತು ಬರ್ತದೆ ಎಲ್ಲ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಆ ಸಹಕಾರ ಸಂಘಗಳಿಗೆ ಕೊಡೋಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಲ್ಲ ಈಗಿರುವಂಥದ್ದು ನೋಡಿದ್ರೆ ಅಲ್ಲಿ ಸ್ವಲ್ಪ ಮುನಿಸಿಗಳಿದೆ ಸ್ವತಃ ಶಾಸಕರಿರ್ಬೋದು ಅಲ್ಲಿನ ಮಾಜಿ ಸಂಸದರಿರ್ಬೋದು ಎಲ್ಲರಲ್ಲೂ ಒಂದು ರೀತಿಯಲ್ಲಿ ಮುನಿಸಿಗಳಿದೆ ಯಾವ ರೀತಿಯಾಗಿ ಅಲ್ಲಿ ಒಗ್ಗೂಡ್ಕೊಂಡು ಹೋಗ್ತಾ ಇದೆ ಈ ನಮ್ಮ ತಾಲೂಕಿನಲ್ಲಿ ಸಹಕಾರ ಸಂಘಗಳಲ್ಲಿ ಇಂದಿನಿಂದ ಸುಮಾರು 40 ವರ್ಷಗಳಿಂದ ಜೆ ಸಿ ಮಾಧುಸ್ವಾಮಿಯವರ ಒಂದು ನಾಯಕತ್ವದಲ್ಲಿ ಇದುವರೆಗೂ ಸಹ ಇಲ್ಲಿವರೆಗೆ ಆಗಿರುವಂಥ ಎಲ್ಲ ಚುನಾವಣೆಗಳು ಅವರ ಒಂದು ನಿಮಿಷ ಯಾವುದೇ ವ್ಯಕ್ತಿ ಗೆದ್ದಿದ್ರೂ ಸುಮಾರು 40 ವರ್ಷಗಳಿಂದಲೂ ಮಾಧುಸ್ವಾಮಿಯವರ ಬೆಂಬಲದಿಂದಲೇ ನಮ್ಮ ತಾಲೂಕಿನಲ್ಲಿ ಹಾಲು ಒಕ್ಕೂಟ ಪ್ರಬಲವಾಗಿದೆ ಕೇವಲ ಅರ್ಜಿ ಹಾಕುವ ಸಂದರ್ಭದಲ್ಲಿ 60 ಡೆಲಿಗೇಟ್ಗಳು ಬಂದಿದ್ದಾರೆ ಇದನ್ನು ನೀವು ಗಮನಿಸಬಹುದು ಎಂದು ಕೇಶವಮೂರ್ತಿ ಬಿಜೆಪಿ ತಾಲೂಕು ಅಧ್ಯಕ್ಷ ಭರವಸೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನಿಂದ ನಮ್ಮ ಜೆಸಿಎಂ ಅಭಿಮಾನಿ ಬಳಗದಿಂದ ಎಲ್ಲ ಜೆಸಿಎಂ ಕಾರ್ಯಕರ್ತರು ಇವತ್ತು ಏನು ಸುಮಾರು ಈಗ ಇಲ್ಲಿ ಅಭ್ಯರ್ಥಿ ಆಗಿರುವಂಥ ಪ್ರಕಾಶನ ಹೇಳಿರಲ್ಲ ಹಾಗೆ 40 ವರ್ಷದಿಂದಲೂ ನಮ್ಮ ಜೆ ಸಿ ಮಾಧುಸ್ವಾಮಿಯವರ ಆಡಳಿತದಿಂದಲೇ ಅವ್ರ ನೇತೃತ್ವದಲ್ಲೇ ಕೋಆಪರೇಟಿವ್ ಸೆಕ್ಟರ್ ಯಾವುದಾರಾಗಿದ್ರೂ ಸಹಕಾರ ಸಂಘಗಳು ನಡೀತಾ ಇರೋದು ಅವ್ರನ್ನ ಬಿಟ್ಟು ಯಾರೂ ಗೆಲ್ಲಕ್ಕಾಗಿಲ್ಲ ಮಾಧುಸ್ವಾಮಿ ಅವರು ಸಪೋರ್ಟ್ ಮಾಡಿದರೆ ಗೆದ್ದಿರೋದು ಅದರಿಂದ ಪ್ರಕಾಶ್ ಅಣ್ಣವರು ಮಾಧುಸ್ವಾಮಿ ಅವರು ವಿರುದ್ಧ ನಿಂತ್ಕೊಂಡಾಗ 2 ಸರಿ ಸೋತರು ಆದರೆ ಈಗ ಪ್ರಕಾಶ್ ಅಣ್ಣ ನಮ್ಮ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಬಂದು ನಮ್ಮ ಗುಂಪಲ್ಲಿ ನಿಂತಿರೋದ್ರಿಂದ ಮಾಧುಸ್ವಾಮಿ ಅವ್ರ ಗುಂಪಲ್ಲಿ ಏನಿವತ್ತು ಸುಮಾರು ಡಿಲ್ ಇವತ್ತು ಅರ್ಜಿ ಹಾಕ್ಸೋಕ್ಕೆ ಸುಮಾರು ಒಂದು 70-80 ಜನ ಡಿಲಿಗೇಟ್ಸ್ ಬಂದಿದ್ದಾರೆ ಅರ್ಜಿ ಹಾಕೋಕ್ಕೆ ಬಂದಿದ್ದಾರೆ ಅಂದರೆ ಅವರು ಚುನಾವಣೆಯಲ್ಲಿ 100 ಮೇಲೆ ಓಟ್ ತಗೊಂಡ್ರೆಗೇನು ಇದಿಲ್ಲ ಹಾಗೆ ಏನು ನಮ್ಮ ನಾಯಕರು ಜೆ ಸಿ ಮಾಧುಸ್ವಾಮಿ ಅವರು ಇಡೀ ತುಮಕೂರು ಜಿಲ್ಲೆಗೆ ಒಂದು ಸಹಕಾರ ಸಂಘದಲ್ಲಿ ಮಾಜಿ ಸಚಿವರು ಮಾಜಿ ಶಾಸಕರಾಗಿದ್ರು ತುಮಕೂರು ಜಿಲ್ಲೆಗೆ ಅವರು ಹಿಡಿತದಲ್ಲಿ ಅವರು ಯಾವ ಯಾವ ತಾಲೂಕಲ್ಲಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವ್ರು ಮಾಧುಸ್ವಾಮಿ ನೇತೃತ್ವದಲ್ಲಿ ಅವರೆಲ್ಲ ಗೆದ್ದೇ ಗೆಲ್ತಾರೆ ಅಂತ ನಾನು ಹೇಳ್ತೀನಿ ಹೇಳಿದ್ರಲ್ಲ ನಮ್ಮ ಅಲ್ಲ ಬೇರೆ ತಾಲೂಕಲ್ಲಿ ಮಾಧುಸ್ವಾಮಿ ಅವರ ಸೂಚಿಸಿರೋದು ಅವ್ರು ಇದು ಮಾಡ್ತಾರೆ ನಮ್ಮ ತಾಲೂಕಲ್ಲಿ ಈಗ ಹೇಳಿದ್ರಲ್ಲ ಸಹಕಾರ ಸಂಘದಾಗೆ ಶಾಸಕರು ಯಾವುದು ಹಸ್ತಕ್ಷೇಪ ಮಾಡಲ್ಲ ಈಗಿರೋ ಶಾಸಕರು ಸಹಕಾರ ಸಂಘದಲ್ಲಿ ಯಾರಿಗೂ ಹಸ್ತಕ್ಷೇಪ ಮಾಡಿಲ್ಲ ಯಾಕೆಂದರೆ ಅದು ಮುಂದಿನ ಹಿಂದಿನಿಂದಲೂ 40 ವರ್ಷದಿಂದಲೂ ಜೆ ಸಿ ಮಾಧುಸ್ವಾಮಿ ಅವರ ಇದರಿಂದಲೇ ನಡೀತಾ ಇರೋದು ಸಹಕಾರ ಸಂಘದಿಂದ ಅದರಿಂದ ಅವ್ರ ವರ್ಚಸ್ಸು ಇದೆ ಅದು ಹೇಳ್ದಂಗೆ ಎಲ್ಲ ತಾಲೂಕಲ್ಲೂ ಇವ್ರದ್ದು ಒಂದು ಇವ್ರು ಹೇಳಿದ ಲೀಡರ್ಗಳ ಕ್ಯಾಂಡಿಡೇಟ್ಗಳ ಅಭ್ಯರ್ಥಿ ಆಗಿರೋದ್ರಿಂದ ಅವ್ರ ಗೆಲುವು ಗ್ಯಾರಂಟಿ ನಿಶ್ಚಿತ ಪ್ರಕಾಶ್ ಅಣ್ಣಂದು ಇವತ್ತಲೇ ಸುಮಾರು 60-70 ಜನ ಡೆಲಿಗೇಟ್ಸ್ ಜೊತೆಲಿ ಬಂದಿದ್ದಾರೆ ಅದರಿಂದ ಇವ್ರ ಗೆಲುವು ಸತಸಿದ್ದ ಸರ್ ಕೇಶವಮೂರ್ತಿ ನಾವು ಬಿಜೆಪಿ ಅಧ್ಯಕ್ಷರು ಮಾಧುಸ್ವಾಮಿ ಅಭಿಮಾನಿ 10 ವರ್ಷ ಆಲ್ ಇನ್ ಡೈರಿ ಅಧ್ಯಕ್ಷರಾಗಿದ್ದೀನಿ ನಮ್ಮ ತಾಲೂಕಲ್ಲಿ ನಮ್ಮ ಬರ್ಕನಾಳ್ ಪಂಚಾಯತ್ಗೆ ಶಿಡ್ಲುಕಟ್ಟೆ ವ್ಯಾಪ್ತಿಯಲ್ಲಿ 17 ವರ್ಷ ಅಧ್ಯಕ್ಷ ಆಗಿದ್ದೀನಿ ತುಂಬ ವರ್ಷಗಳಿಂದ ಪ್ರಕಾಶ್ ಅವರು ಸಾಮಾನ್ಯ 2 ಬಾರಿ ಸೋತಿದ್ರು ಆದರೆ ನಾವು ಈ ಸಾರಿ ಅವರು ತುಂಬ ಒಳ್ಳೆಯ ವ್ಯಕ್ತಿ ಪ್ರಾಮಾಣಿಕವಾದ ವ್ಯಕ್ತಿ ಅಂತ ಈಗ ನಮ್ಮ ತಾಲೂಕಿನ ಜನ ಎಲ್ಲ ಆರಿಸಿ ಅವ್ರನ್ನ ಈಗ ಗೆಲುವು ಸಾಧಿಸಲೇಬೇಕು ಈ ವರ್ಷ ಅಂತ ಹೇಳಿ ನಾವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀವಿ ಅವರಿಗೆ
ಆದಷ್ಟು ಬೇಗ ನಾವು ಕೈಲಾದ ಪ್ರಯತ್ನ ಮಾಡಿ ಗೆಲ್ಲಿಸ್ಕೊಂತೀವಿ. ನಾವು ಮಹಿಳಾ ಸಹಕಾರ ಸಂಘದಿಂದ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಇರುತ್ತೆ ಇರುತ್ತೆ ತುಂಬಾ ಒಳ್ಳೆ ವ್ಯಕ್ತಿ ಅಂತ ನಾವು ಆರಿಸ್ಕೊಂಡಿದ್ದೀವಿ. ಅವರನ್ನ ಸಹಕಾರ ಸಂಘಗಳಿಗೆಲ್ಲ ಸಪೋರ್ಟ್ ಮಾಡಿ ತುಂಬಾ ಬೆಳವಣಿಗೆ ಮುಂದೆ ಇನ್ನೂ ಬೆಳವಣಿಗೆ ಆಗಲಿ, ಇನ್ನೂ ರೈತರಿಗೆಲ್ಲ ಒಳಗೆ ಗೆಲ್ತಾರೆ ಅಂತ ನಂಬಿಕೆ ಇದೆ. ನಮಗೆ ಇದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಜಿ ಸಂಸದ ಮಾಧುಸ್ವಾಮಿಯವರ ಅಭಿಮಾನಿಗಳು ಈಗಲೂ ಸಕ್ರಿಯರಾಗಿದ್ದಾರೆ ಎನ್ನುವುದಕ್ಕೆ ಇದುವೇ ಸಾಕ್ಷಿ ಎನ್ನುವಂತಿದೆ. ಹಾಗಾದ್ರೆ ಚಿಕ್ಕನಾಯಕನಹಳ್ಳಿಯ ಎಲ್ಲಾ ಚುನಾವಣೆಗಳಲ್ಲೂ ಇದೇ ರೀತಿಯಾದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ವೈಮನಸ್ಸು ಮುಂದುವರಿಯುತ್ತಾ ಕಾದು ನೋಡಬೇಕಿದೆ. ಕಿರಣ್ ಜೊತೆ ಸಚಿನ್, ತುಮಕೂರು.